ಆ ಗರುಡ ದೇವನು ಆ ನಾಗಿಣಿಯನ್ನ ಹೆಬ್ಬಾಗಿಲಿನಲ್ಲೇ ಸಂಹಾರ ಮಾಡ್ತಾ ಇದ್ದ. ಹಾಗಾಗದೆ ಇರೋದ್ರಿಂದನೇ ನಾವು ನಮ್ಮ ಶಕ್ತಿಗಳನ್ನು ಕ್ರೋಡೀಕರಿಸಿ ಆ ಗರುಡ ಚಕ್ರವನ್ನು ಬಳಸಿ ನಿಮ್ಮ ಕುಟುಂಬವನ್ನು ಉಳಿಸ್ತಾ ಇದ್ದೇವೆ. ಓ ಈಗ ಅರ್ಥ ಆಯ್ತು. ನರಳು ನರಳು, ನೀನು ಹಿಂಸೆನ ನೋವನ್ನ ಕ್ಷಣ ಕ್ಷಣಕ್ಕೂ ಅನುಭವಿಸಿ ಅನುಭವಿಸಿ ಸಾಯ್ಬೇಕು. ಇದನ್ನ ನನ್ನ ಕಣ್ಣು ತುಂಬ ನೋಡಿ ಆನಂದ ಪಡಬೇಕು. ಹೇ ನಾಗಿಣಿ, ಬೇರೆಯವರ ನೋವಲ್ಲಿ ಆನಂದ ಪಡೋದು ಒಳ್ಳೇದಲ್ಲ. ನಿನ್ನಂಥವನ ಬಾಯಲ್ಲಿ ಇಂಥ ಮಾತು, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ. ರುದ್ರ, ನಿನ್ನ ಮಾತನ್ನ ಕೇಳಿ ನನಗೆ ನಗಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ತಂದೆ ತಾಯಿ ಸಾಯೋದನ್ನ ನೋಡಿ ನೀನು ಆನಂದ ಅನ್ಭವಿಸ್ದೆ ಅಲ್ವಾ? ಆಗ ನಿನಗೆ ಈ ಮಾತು ನೆನಪಾಗ್ಲಿಲ್ವಾ? ನಿನ್ನ ಹತ್ರ ನೋಗಮಣಿ ಇದ್ದಾಗ ನನ್ನ ಮೇಲೆ ಹಲವಾರು ಬಾರಿ ಪ್ರಹಾರ ಮಾಡಿದೆ. ಆಗ ನಾನು ಅನುಭವಿಸ್ತಿದ್ದ ನೋವನ್ನ ನೋಡಿ ನೀನು ಆನಂದ ಪಡ್ತಿದ್ದೆ ಅಲ್ವಾ? ಆಗ ನಿನಗಿದೆಲ್ಲ ನೆನಪಾಗ್ಲಿಲ್ವಾ? ಮಾತಾಡು. ಏನ್ ಮಾತಾಡೋದು? ನನ್ನ ಶಕ್ತಿ ನಿನಗಿನ್ನ ಗೊತ್ತಿಲ್ಲ. ನೀನು ಪ್ರಹಾರ ಮಾಡಿ ಎರಡು ದಿನ ಆದ್ರೂ ನನಗೇನು ಆಗಿಲ್ಲ ಅಂದ್ರೆ ನಿನ್ನ ವಿಷ ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಮೂರ್ಖ, ನನ್ನ ಪ್ರಹಾರದಲ್ಲಿ ನಿನ್ನ ದೇಹದಲ್ಲಿ ಸೇರ್ಕೊಂಡಿರೋ ನನ್ನ ವಿಷ ಎಷ್ಟು ಗೊತ್ತಾ? ಅಣು ಅಣು ಅಷ್ಟು ಮಾತ್ರ. ನಾನು ಅಷ್ಟೇ ವಿಷನ ನಿನ್ನ ದೇಹದಲ್ಲಿ ಯಾಕೆ ಸೇರಿಸ್ದೆ ಗೊತ್ತಾ? ಹೀಗೆ ಹೀಗೆ ನೀನು ನರಳಿ ನರಳಿ ಯಮಪುರಿಗೆ ಹೋಗ್ಲಿ ಅಂತ ಆ ನನ್ನ ವಿಷ ನಿನ್ನ ಈ ಮೈಯಲ್ಲಿ ಇರೋವರೆಗೂ ನಿನ್ನನ್ನ ಯಾವ ಶಕ್ತಿನೂ ಬದುಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇವತ್ತು ಅಮೃತ ಅನ್ನೋ ಆ ನಾಗಿಣಿಗೆ ಹಾಲು ತುಪ್ಪ ಜೊತೆ ಎಳ್ಳು ನೀರು ಬಿಟ್ಟು ನಮ್ಮ ಕೆಲಸಗಳನ್ನ ಸಾಧಿಸ್ಕೋಬೇಕು. ಇಲ್ಲ, ನೀನ್ ಅನ್ಕೊಂಡಾಗೆ ನಾವು ಮಾಡೋಕ್ಕಾಗಲ್ಲ. ಏನ್ ಶಾಸ್ತ್ರಿಗಳೇ, ನೀವೇ ಅಪಶಕನ ನುಡಿತಾ ಇದ್ದೀರಾ? ಇದು ಅಪಶಕನ ಅಲ್ಲ, ವಾಸ್ತವ. ಈಗ ನಾವು ಕೊಲ್ಲೋಕ್ ನಿಂತಿರೋದು ನಾಗಿಣಿಯ ಪ್ರತಿರೂಪಗಳೇ ಹೊರತು ನಾಗಿಣಿನಲ್ಲ. ನೀವನ್ಕೊಂಡ ಹಾಗೆ ನಾಗಿಣಿನ ಕೊಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಶಾಸ್ತ್ರಿಗಳೇ, ನಮಗೆ ಮಾರಕವಾಗಿ ನಿಂತಿರೋದು ಅವಳ ಪ್ರತಿರೂಪಗಳೇ ಹೊರತು ಅವಳಲ್ಲ. ಅವಳು ತನ್ನ ಶಕ್ತಿಯನ್ನೆಲ್ಲ ಪ್ರತಿರೂಪಗಳಿಗೆ ತುಂಬಿಸಿ
ನಮ್ಮ ವಿರುದ್ಧ ಹೋರಾಡದ ಕಳಿಸಿದಳು ಆ ಪ್ರತಿರೂಪಗಳನ್ನು ನಾವು ಮುಗಿಸಿದ್ರೆ ನಾಗಿನ ಮುಗಿಸೋದು ದೊಡ್ಡ ವಿಷಯ ಅಲ್ಲ ಹಾಗಂತ ಸ್ವಲ್ಪ ಯಾಮಾರಿದ್ರು ಅವಳ ಪ್ರತಿರೂಪಗಳು ನಮ್ಮಿಂದ ತಪ್ಪಿಸ್ಕೊಂಡ್ಬಿಡುತ್ತೆ ಅವಳು ಹೇಗೆ ತಪ್ಪಿಸ್ಕೊಳ್ತಾಳೆ ನಾವು ಹೋಗಿ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಬಿಡಿಸಿ ಹೇಳಿ ಈ ಜಾಗದಲ್ಲಿ ನಾನು ಒಂದು ಬಂಧನದ ಚಕ್ರವನ್ನ ಸೃಷ್ಟಿ ಮಾಡ್ತೀನಿ ಅದರ ಮಧ್ಯ ಅವಳನ್ನ ಆಹ್ವಾನಿಸುತ್ತೇನೆ ನೀನು ಮಧ್ಯ ನಿಂತಿರಬೇಕು ಅವಳು ಒಳಗೆ ಬಂದಾಗ ಅವಳನ್ನ ಹಿಡಿಬೇಕು ಈ ಕೆಲಸವನ್ನ ನೀನು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು ಸರಿ ನೀವು ಹೇಳಿದಾಗೆ ಮಾಡ್ತೀನಿ ನೀನು ಅಷ್ಟೇ ಅಲ್ಲ ಭೈರವ ಕೂಡ ತುಂಬಾ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕು ಆಯ್ತು ನೀವು ಹೇಳಿದಾಗೆ ಆಗಲಿ ನೋಡಿ ಅವಳನ್ನ ನಕಶಿಕಾಂತವಾಗಿ ಸೀಳಬೇಕು ಹಾಗೆ ಮಾಡಿದ್ರೆ ಮಾತ್ರ ಅವಳು ನಾಶವಾಗಿ ಹೋಗ್ತಾಳೆ ಅರ್ಜುನ ರಿಚ್ ಆಗಿದ್ರ ಇಲ್ಲ ನೀನು ಹೋಗಿದ ಕೆಲಸ ಏನಾಯ್ತು ಆ ರುದ್ರನ ಮುಗಿಸ್ಬಿಟ್ಟು ಬಂದ್ಯ ಇಲ್ಲ ಯಾಕೆ ಅವನ ಸಾವಿಗೆ ಇನ್ನೂ ಮುಹೂರ್ತ ಕೂಡ ಬಂದಿಲ್ಲ ಅದಕ್ಕೆ ಮತ್ತೆ ಪ್ರಜ್ಞೆ ತಪ್ಪಿಸಿ ಅವನು ನೋವಲ್ಲಿ ನರಳು ಹಾಗೆ ಮಾಡಿ ಬಂದಿದ್ದೀನಿ ನಮ್ಮ ತಂದೆ ತಾಯಿ ಕೊನೆಗಾಲದಲ್ಲಿ ಹೇಗೆ ನರಳಿ ನರಳಿ ಪ್ರಾಣ ಕಳ್ಕೊಂಡ್ರೋ ಅದೇ ನೋವನ್ನ ಅದೇ ಹಿಂಸೆನ ಇವನು ಜೀವಂತವಾಗಿರುವಾಗಲೇ ಅನುಭವಿಸೋ ಹಾಗೆ ಮಾಡಿದ್ದೀನಿ ನಾನು ಯಾಕಾದರೂ ಈ ತರದ ಪಾಪಗಳನ್ನ ತಪ್ಪುಗಳನ್ನ ಮಾಡಿದ್ನೋ ಅಂತ ಅವನಿಗೆ ಅನ್ನಿಸ್ಬೇಕು ಪಾಪಿಗಳಿಗೆ ಅಷ್ಟು ಬೇಗ ಪ್ರಾಯಶ್ಚಿತ್ತದ ಭಾವ ಬರೋದಿಲ್ಲ ಅಮೃತ ಹಾಗಂತ ಅವನನ್ನ ಹಾಗೆ ಬಿಡೋದಕ್ಕಾಗತ್ತ ಸಾಪರ್ಣಿಕ ಬಂದ್ಲು ನೀನು ಅವಳ ಕಣ್ಣಿಗೆ ಬೀಳ್ಬೇಡ ಅಮೃತ ನಿಮ್ಗೊಂದು ವಿಷಯ ತಿಳಿಸ್ಬೇಕು ಏನದು ಅವರು ನಾಗಿನಿನ ಬೇಟೆ ಆಡಿ ಮುಗಿಸ್ಬೇಕನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅವ್ರು ಆಡ್ತಿರೋ ಮಾತು ಮಾಡ್ಕೊಂಡಿರೋ ಸಿದ್ಧತೆ ಅವರಿಗೆ ನಾಗಿನಿ ಮೇಲಿರೋ ಕೋಪ ದ್ವೇಷ ನೋಡಿದ್ರೆ ಅವರು ಅವಳನ್ನ ಮುಗಿಸ್ತಾರೆ ಅಂತ ಅನ್ನಿಸ್ತಿದೆ ಅಕಸ್ಮಾತ್ ನೀನೇನಾದ್ರೂ ಅಪ್ಪಿ ತಪ್ಪಿ ಹೊರಗೆ ಬಂದು ಅವ್ರ ಕಣ್ಣಿಗೆ ಬಿದ್ರೆ ನಿನ್ನನ್ನೇ ನಾಗಿನಿ ಅಂತ ಕರ್ಕೊಂಡು ಹೋಗಿ ಮನೆ ಕೊಟ್ಬಿಡ್ತಾರೆ ನಿನ್ನ ರಕ್ಷಣೆಗೋಸ್ಕರ ಹೇಳ್ತಾ ಇದ್ದೀನಿ ನೋಡು ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಹೊರಗೆ ಬರಬೇಡ ಇಲ್ಲ ಹೊರಗಡೆ ಹೋಗೋದಿಲ್ಲ ಸರಿ ನಾನು ಬರ್ತೀನಿ ಒಂದು ನಿಮಿಷ ಅದ್ಯಾವ ಜನ್ಮದಲ್ಲಿ ನೀವು ನನಗೆ ಅಕ್ಕ ಆಗಿದ್ರು ಅಥವಾ ತಾಯಿ ಆಗಿದ್ರು ಈ ಜನ್ಮದಲ್ಲಿ ನೀವು ನನಗೆ ಸಹಾಯ ಮಾಡ್ತಾ ದಾರಿ ತೋರಿಸ್ತಾ ಇದ್ದೀರಾ ನಾನು ಹೀಗೆ ಸಹಾಯ ಮಾಡೋದ್ರ ಹಿಂದೆ ನನ್ನ ಸ್ವಾರ್ಥನೂ ಇದೆ ನಾ ಬರ್ತೇನೆ ನಿಮ್ಮ ಸ್ವಾರ್ಥ ಏನಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಸ್ವಾರ್ಥದಿಂದ ನನಗೆ ಸಹಾಯ ಆಗ್ತಿದೆ ಅವರು ಏನು ಕುತಂತ್ರ ಮಾಡ್ತಾ ಇದ್ದಾರೆ ಅದೇನು ಅಂತ ತಿಳ್ಕೊಂಡ್ರೆ
ಅವರನ್ನ ಮಟ್ಟ ಹಾಕೋದಿಕ್ಕೆ ಸುಲಭ ಆಗುತ್ತೆ. ನೀನು ಹೋಗಿ ಅವರು ಏನು ಮಾಡ್ತಿದ್ದಾರೆ ಅಂತ ನೋಡಿ ಅವರ ಅಂತ್ಯ ಕಾಣಿಸೋದನ್ನ ನೋಡು. ನಿನ್ನಿಂದ ಅದು ಅಸಾಧ್ಯ ಆದರೆ ನಾನೇ ಬಂದು ಅವರಿಗೆ ಸಮಾಧಿ ಕಟ್ತೀನಿ. ಸರಿ ಶತ್ರುಘ್ನ, ನೀನು ಬಂದು ಈ ಚಕ್ರದ ಮಧ್ಯದಲ್ಲಿ ನಿಂತ್ಕೋ. ನೀನು ಇಲ್ಲಿಯೇ ಇದ್ದು ತಾಳ್ಮೆಯಿಂದ ಕಾಯಬೇಕು. ಅವಳು ಒಂದು ಕಾಲು ಒಳಗಿಟ್ಟರೂ ಸಾಕು, ನನ್ನ ಮಂತ್ರಶಕ್ತಿಗೆ ಅಧೀನಳಾಗ್ತಾಳೆ. ಆಗ ಅವಳು ನಿನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಭೈರವ, ನೀನು ಈ ಸಮಯವನ್ನು ನೋಡಿಕೊಂಡು ಅವಳನ್ನ ನಕಶಿಕಾಂತವಾಗಿ ಚಿತ್ರ ಮಾಡಬೇಕು. ಸರಿ ಶಾಸ್ತ್ರಿಗಳೇ. ಭೈರವ, ನೀನು ಅಪ್ಪಿ ತಪ್ಪಿ ಎಚ್ಚರ ತಪ್ಪಿ ಅವಳನ್ನು ನಕಶಿಕಾಂತವಾಗಿ ಚಿತ್ರ ಮಾಡುವ ಬದಲು ಎರಡು ತುಂಡು ಮಾಡಿದರೆ ಆ ಎರಡು ತುಂಡುಗಳು ನಾಲ್ಕು ತುಂಡುಗಳಾಗಿ, ನಾಲ್ಕು ಎಂಟಾಗಿ, ಎಂಟು ಹದಿನಾರಾಗಿ ನಮ್ಮನ್ನೇ ನಾಶ ಮಾಡುತ್ತವೆ. ಹುಷಾರ್, ನೀವು ಹೇಳಿದಾಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಧೈರ್ಯವಾಗಿರಿ ಶಾಸ್ತ್ರಿ. ಸರಿ, ನೀನು ಹೋಗಿ ಮರೆಯಾಗಿ ಸಿದ್ಧನಾಗು. ಸರಿ. ನೀನು ಹೇಳಿದಾಗೆ ನಾವು ಕೆರಡ ಹೋಮದ ಭಸ್ಮದ ರೇಖೆಯನ್ನ ಅಳಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಆದರೆ ಒಂದು ಷರತ್ತು. ಯಾವುದಾದ್ರೂ ಶಕುನಿಕೋತಂತ್ರನ ಮಾಡೋದಕ್ಕೆ ನೋಡಿದ್ರೆ ನಿಮ್ಮ ಸಾವಿಗೆ ನೀವೇ ಆಹ್ವಾನ ಕೊಟ್ಟಂತೆ. ಮರಿಬೇಡಿ. ನಿನಗೆ ಆ ಅನುಮಾನ ಬೇಡ. ಸರಿ, ಏನು ನಿಮ್ಮ ಷರತ್ತು? ಮೊದಲು ರುದ್ರನ ಇಲ್ಲಿ ಕರೆತರಬೇಕು. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ಮಾತಾಡ್ತಾ ಇರೋದು ನಿನ್ನ ಹತ್ರ ಅಲ್ಲ. ಇದು ನನ್ನ ವಿಷ್ಣುಪುರಕ್ಕೆ ಸಂಬಂಧಪಟ್ಟಿರೋ ವಿಷಯ. ಇದ್ರ ಬಗ್ಗೆ ಕೇಳೋ ಹಕ್ಕು ಅಧಿಕಾರ ಎಲ್ಲ ನನಗಿದೆ. ಹೇಳೋ. ನಾನು ಈ ಊರಿನ ಗಡಿ ದಾಟದ್ಮೇಲೆ ಅದ್ರ ಬಗ್ಗೆ ನಿನಗೆ ಹೇಳ್ತೀನಿ. ನಿನ್ನ ಮೈಯಲ್ಲಿ ಹೇಗೆ ವಿಷ ಇದೆಯೋ ಅಷ್ಟೇ ನಿನ್ನ ಮಾತಲ್ಲೂ ವಿಷ ಇದೆ. ನಿನ್ನನ್ನು ನಾನು ನಂಬೋದಿಲ್ಲ. ಮೂರ್ಖ, ನಮ್ಮದು ಒಂದೇ ಮಾತು, ಒಂದೇ ನಾಲಿಗೆ. ಸುಳ್ಳು ಹೇಳಬೇಡ. ನಿಮ್ಮ ಇಡೀ ನಾಗಲೋಕವೇ ನಿಮ್ದು ಎರಡು ನಾಲಿಗೆ ಅಂತ ಲೋಕಕ್ಕೆ ಸಾರಿ ಸಾರಿ ಹೇಳ್ತಾ ಇದೆ. ನಿಂದು ಒಂದೇ ನಾಲಿಗೆ ಅಂತ ಅದನ್ನ ನಾನು ನಂಬೇಕಾ? ನಮ್ಮ ನಾಗಕುಲದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿನ್ನ ಯೋಗ್ಯತೆ, ನಿನ್ನ ಕುಲದ ಯೋಗ್ಯತೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ನಂಬಿಕೆ ದ್ರೋಹಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆರ್ ಲೋಕ ಹುಡುಕಿದ್ರೂ ಸಿಗೋದಿಲ್ಲ.
ಶತ್ರುಘ್ನ ಶತ್ರುಘ್ನ ರುದ್ರನಿಗಿಂತ ಮುಂಚೆ ನೀನು ಯಮಪುರಿಯ ಬಾಗಿಲನ್ನ ತಟ್ಟಿಯ ಹೌದಾ ಅದಕ್ಕಿಂತ ಮುಂಚೆ ನಿನ್ನನ್ನೇ ಆ ಮೃತ್ಯು ದೇವತೆಗೆ ಆಹುತಿ ಕೊಡ್ತೀನಿ ಬಾ ಮಹಾನಾಗಿಣಿ ಬಾ ಮಹಾನಾಗಿಣಿ ಬಾ ಭೈರವ